ಮಿತ್ರರೆ ನಮಸ್ಕಾರ. ಮಿತ್ರರೇ, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧಕ್ಕೆ ಒಂದು ತಿಂಗಳಾಗಿದೆ. ಅಕ್ಟೋಬರ್ 7ನೇ ತಾರೀಕು ಇದ್ದಕ್ಕಿದ್ದಂತೆ ಹಮಾಸ್ ಉಗ್ರರು ಇಸ್ರೇಲ್ನ ಗಡಿಯೊಳಗೆ ನುಗ್ಗಿದ್ರು, ಅಮಾಯಕರ ಮಾರಣ ಹೋಮವನ್ನು ಮಾಡಿದ್ರು. 1400 ಇಸ್ರೇಲಿಗರು ಸಾವಿಗೀಡಾಗಿದ್ರು. 242 ಜನರನ್ನು ಒತ್ತೆಯಾಳಾಗಿ ಹಮಾಸ್ ಉಗ್ರರು ಕರೆದೊಯ್ದಿದ್ರು. ಮಿತ್ರರೇ, ಇದಾಗಿ ಒಂದು ತಿಂಗಳು. ಆನಂತರ ಇಸ್ರೇಲ್ ಯುದ್ಧವನ್ನು ಘೋಷಣೆ ಮಾಡ್ತು. ಯಾವ ರೀತಿಯಾಗಿ ಯುದ್ಧ ಸಾಗ್ತಾ ಇದೆ ಅಂತ ಪ್ರತಿನಿತ್ಯ ನೀವೆಲ್ಲ ನೋಡ್ತಾ ಇದ್ದೀರಾ. ಸದ್ಯ ಇಸ್ರೇಲ್ ಸೇನೆ ಏನು ಹೇಳ್ತಾ ಇದೆ ಅಂತಂದರೆ, ಯುದ್ಧ ನಿರ್ಣಾಯಕ ಹಂತದ ಸನಿಹದಲ್ಲಿದೆ ಅಂತ. ಯಾಕೆ ಅಂತಂದರೆ, ಅವರು ಗಾಜಾ ನಗರವನ್ನು ಪ್ರವೇಶ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಇಡೀ ಇಸ್ರೇಲ್ ಸೇನೆ ಗಾಜಾ ನಗರವನ್ನು ಸುತ್ತುವರೆದಿದೆ. ಮುಖ್ಯವಾಗಿ ಅವರು 3 ಆಸ್ಪತ್ರೆಗಳನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಇಡೀ ಗಾಜಾವನ್ನು ವಶಪಡಿಸಿಕೊಳ್ಳೋದು ಎಷ್ಟು ಮುಖ್ಯವೋ, ಅದಕ್ಕಿಂತಲೂ ಮುಖ್ಯ ಈ 3 ಆಸ್ಪತ್ರೆಗಳನ್ನು ವಶಕ್ಕೆ ಪಡೆಯೋದು ಅನ್ನುವ ರೀತಿಯಲ್ಲಿ ಇಸ್ರೇಲ್ ಸೇನೆ ಹೇಳ್ತಾ ಇದೆ. ಹೌದು ಮಿತ್ರರೇ, ಗಾಜಾ ನಗರದ ಅತ್ಯಂತ ದೊಡ್ಡ ಆಸ್ಪತ್ರೆಯಾದಂಥ ಶಿಫಾ, ಅಲ್ಕುಜ್ ಮತ್ತು ಇಂಡೋನೇಷ್ಯನ್ ಆಸ್ಪತ್ರೆ, ಈ 3 ಆಸ್ಪತ್ರೆಗಳನ್ನು ವಶಪಡಿಸಿಕೊಳ್ಳೋದೇ ಈಗ ಇಸ್ರೇಲ್ ಸೇನೆಯ ಮೈನ್ ಟಾರ್ಗೆಟ್. ಯಾಕಂದರೆ ಈ ಆಸ್ಪತ್ರೆಗಳಲ್ಲೇ ಉಗ್ರರು ಅಡಗಿ ಕುಳಿತಿದ್ದಾರೆ. ಈ ಆಸ್ಪತ್ರೆಗಳಲ್ಲೇ ಉಗ್ರರ ಆಕ್ಟಿವಿಟೀಸ್ ಹೆಚ್ಚಾಗಿರುವಂತಹದ್ದು, ಉಗ್ರ ಚಟುವಟಿಕೆಗಳ ಕೇಂದ್ರ ಬಿಂದುವೇ ಇದು ಅನ್ನುವ ರೀತಿಯಲ್ಲಿ ಇಸ್ರೇಲ್ ಸೇನೆ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ. ಈ ಆಸ್ಪತ್ರೆಗಳ ಪಕ್ಕದಲ್ಲೇ ರಾಕೆಟ್ ಲಾಂಚ್ ಪ್ಯಾಡ್ಗಳಿದೆ, ಜೊತೆಗೆ ಉಗ್ರರ ಟನಲ್ಗಳೇನಿದ್ದಾವೆ ಇದೆಲ್ಲವೂ ಕೂಡ ಆಸ್ಪತ್ರೆಯಿಂದಲೇ ಸಂಪರ್ಕವನ್ನು ಹೊಂದಿದ್ದಾವೆ. ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ರೋಗಿಗಳಿದ್ದಾರೆ. ಇವರನ್ನು ಗುರಾಣಿ ರೀತಿ ಬಳಸಿಕೊಂಡು ಈ ಹಮಾಸ್ ಉಗ್ರರು ಇಲ್ಲೇ ಅಡಗಿಕೊಂಡಿದ್ದಾರೆ ಎನ್ನುವಂಥದ್ದು ಇಸ್ರೇಲ್ನ ಬಲವಾದ ನಂಬಿಕೆ. ಇದಕ್ಕೆ ಬೇಕಾದ ಸಾಕ್ಷಿಗಳು ಕೂಡ ಇಸ್ರೇಲ್ನ ಸೇನೆಗೆ ಸಿಕ್ಕಿದೆ. ಹೀಗಾಗಿ ಇದನ್ನು ವಶಪಡಿಸಿಕೊಳ್ಬೇಕು, ಇಡೀ ಆಸ್ಪತ್ರೆಯನ್ನು ಕಂಟ್ರೋಲ್ಗೆ ತೆಗೆದುಕೊಂಡು ಅಲ್ಲಿರುವಂತಹ ಟನಲ್ಗಳನ್ನು ನಾಶ ಮಾಡಬೇಕು, ಇದು ಇಸ್ರೇಲ್ನ ಸೇನೆಯ ಉದ್ದೇಶ. ಇದಕ್ಕೋಸ್ಕರವಾಗಿ ಒಂದು ಅತ್ಯಂತ ಮುಖ್ಯವಾದ ಆಪರೇಷನನ್ನು ಕೈಗೊಳ್ಳೋದಕ್ಕೆ ಇಸ್ರೇಲ್ನ ಸೇನೆ ಹೊರಟಿದೆ. ರಿಪೋರ್ಟ್ಗಳ ಪ್ರಕಾರ ಮುಂದಿನ 48 ಗಂಟೆಗಳಲ್ಲಿ ಒಂದು ನಿರ್ಣಾಯಕ ಯುದ್ಧ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇಸ್ರೇಲ್ನ ಪತ್ರಿಕೆಗಳು ಹೇಳ್ತಿರುವಂತಹದ್ದು ಮುಂದಿನ 48 ಗಂಟೆಗಳಲ್ಲಿ, ಅಂದರೆ ಅವರು 6ನೇ ತಾರೀಕು ಸುದ್ದಿಯನ್ನು ಪ್ರಕಟಿಸಿರುವಂತಹದ್ದು ಮುಂದಿನ 48 ಗಂಟೆಗಳಲ್ಲಿ ಗಾಜಾ ನಗರವನ್ನು ಇಸ್ರೇಲ್ನ ಸೇನೆ ಪ್ರವೇಶಿಸಬಹುದು ಅಂತ. ಅದಾಗಲೇ 24 ಗಂಟೆ ಕಳೆದು ಹೋಗಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಗಾಜಾ ನಗರವನ್ನು ಇಸ್ರೇಲ್ನ ಭೂಸೇನೆ ಒಳಪ್ರವೇಶಿಸುವಂತಹ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ಗಾಜಾದಲ್ಲಿ ಆಯಿಲ್ ಕ್ರೈಸಿಸ್ ಉಂಟಾಗಿದೆ, ಅಲ್ಲಿ ಇಂಧನ ಇಲ್ಲ, ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಸುದ್ದಿಯನ್ನು ಪ್ರಕಟಿಸಲಾಗ್ತಾ ಇದೆಯಲ್ಲ, ಅದಕ್ಕೂ ಕೂಡ ಇಸ್ರೇಲ್ನ ಸೇನೆ ದಾಖಲೆಯನ್ನು ಬಿಡುಗಡೆ ಮಾಡಿತ್ತು. ಮಲೇಷ್ಯನ್ ಆಸ್ಪತ್ರೆಯ ಅಡಿಗಡೆ ಇರುವಂತಹ ಟನಲ್ನಲ್ಲಿ ಸರಿಸುಮಾರು 500,000 ಲೀಟರ್ ಇಂಧನ ಶೇಖರಣೆ ಇದೆ. ಹೀಗಾಗಿ ಉಗ್ರರಿಗೆ ಬೇಕಾಗುವಂತಹ ಇಂಧನವನ್ನು ಅವರು ಶೇಖರಿಸಿಟ್ಕೊಂಡಿದ್ದಾರೆ. ಜನರಿಗೆ ಮಾತ್ರ ಅಲ್ಲಿ ಇಂಧನ ಸಿಗ್ತಾ ಇಲ್ಲ ಅಷ್ಟೇ, ಉಗ್ರರಿಗೆ ಏನೇನು ಬೇಕೋ ಎಲ್ಲವುದನ್ನು ಅವರು ಸೇಫಾಗಿ ಇಟ್ಟುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಇಸ್ರೇಲ್ನ ಸೇನೆಯೇ ನೀಡ್ತಾ ಇದೆ. ಇದೆಲ್ಲದರ ನಡುವೆ ಮಿತ್ರರೇ, ಟರ್ಕಿಯಲ್ಲಿರುವಂತಹ ಅಮೆರಿಕದ ಏರ್ಬೇಸ್ ಮೇಲೆ ದಾಳಿ ನಡೆದಿದೆ. ಇದು ಅಮೆರಿಕಾಗೆ ದೊಡ್ಡ ಸಂಕಷ್ಟವನ್ನು ತಂದಿಟ್ಟಿದೆ. ಯಾಕೆ ಅಂತಂದರೆ, ಟರ್ಕಿಯಲ್ಲಿರುವಂತಹ ಅಮೆರಿಕದ ಅತ್ಯಂತ ಮುಖ್ಯವಾದ ಏರ್ಬೇಸ್ ಇದು. ಯಾಕಿದು ಅಷ್ಟು ಮುಖ್ಯ ಅಂತಂದರೆ, ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನಗಳು ಇಲ್ಲಿದ್ದಾವೆ, ಅದಕ್ಕಿಂತಲೂ ಮುಖ್ಯವಾಗಿ ಅಮೆರಿಕದ ನ್ಯೂಕ್ಲಿಯರ್ ವೆಪನ್ಗಳು ಇಲ್ಲಿ ಶೇಖರಿಸಿಡಲಾಗಿದೆ. ತುಂಬ ಪ್ರಾಮುಖ್ಯವಾದಂತಹ ವೆಪನ್ಗಳನ್ನೇ ಇಲ್ಲಿ ಇಡಲಾಗಿದೆ. ಇಂತಹ ಒಂದು ಏರ್ಬೇಸ್ ಮೇಲೆ ಟರ್ಕಿಯಲ್ಲಿ ದಾಳಿ ನಡೆದಿರುವಂತಹದ್ದು, ಹೀಗಾಗಿ ಅಮೆರಿಕಾಗೆ ಕೂಡ ಆತಂಕ ಶುರುವಾಗಿದೆ. ಅಷ್ಟಕ್ಕೂ ದಾಳಿ ಮಾಡಿದ್ದು ಯಾರು ಕೇಳಿದ್ರೆ, ಸೈನಿಕರಲ್ಲ, ಉಗ್ರರಲ್ಲ, ಯಾರೂ ಅಲ್ಲ, ಟರ್ಕಿಯ ಜನತೆ. ಟರ್ಕಿಯಲ್ಲಿ ಅಮೆರಿಕ ವಿರುದ್ಧವಾದಂತಹ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಟರ್ಕಿ ಪ್ಯಾಲೆಸ್ತೈನ್ಗೆ ಸಪೋರ್ಟ್ ಮಾಡ್ತಾ ಇದೆ, ಅಲ್ಲಿನ ಅಧ್ಯಕ್ಷರೇ ಯದ್ವಾ ತದ್ವಾ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಜನ ಕೂಡ ನಿರಂತರವಾಗಿ ಇಸ್ರೇಲ್ ವಿರುದ್ಧ ಪ್ರತಿಭಟಿಸ್ತಾ ಇದ್ರು, ಈಗ ಅಮೆರಿಕ ವಿರುದ್ಧ ಕೂಡ ಪ್ರತಿಭಟನೆಗಿಳಿದಿದ್ದಾರೆ. ಟರ್ಕಿಯಲ್ಲಿರುವಂತಹ ಅಮೆರಿಕದ ಇನ್ಸರ್ಲಿಕ್ ಏರ್ಬೇಸ್ ಏನಿದೆ ಅದರ ಮೇಲೆ ದಾಳಿ ನಡೆದಿರುವಂತಹದ್ದು. ಮೊದಲಿಗೆ ಪ್ರತಿಭಟಿಸುವಂತಹ ಉದ್ದೇಶ ಇತ್ತು, ಆನಂತರ ಏರ್ಬೇಸ್ಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನ ಮಾಡಿದ್ರು, ಅಲ್ಲಿ ದಾಳಿ ಕೂಡ ನಡೀತು, ಜನ ಅದರ ಒಳಗೆ ಹೋಗಿ ದಾಂಧಲೆ ನಡೆಸೋದಕ್ಕೆ ಯತ್ನ ಮಾಡಿದ್ರು. ಟರ್ಕಿ ಪೊಲೀಸರು ಒಂದು ಹಂತದಲ್ಲಿ ವಿಫಲರಾದರು ಅದನ್ನು ತಡೆಯೋದಕ್ಕೆ. ಯಾಕೆಂದರೆ ಒಂದು ಅಮೆರಿಕದ ಏರ್ಬೇಸ್, ಅಲ್ಲಿ ನ್ಯೂಕ್ಲಿಯರ್ ವೆಪನ್ಗಳಿದ್ದಾವೆ ಅಂತಂದರೆ ಅದಕ್ಕೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಡಬೇಕಾಗಿತ್ತು. ಆದರೆ ಟರ್ಕಿ ಪೊಲೀಸರು ಅದರಲ್ಲಿ ವಿಫಲರಾದರು. ಆನಂತರ ಜನ ಅಲ್ಲಿ ಹೋಗಿ ದಾಂಧಲೆಯನ್ನು ಎಬ್ಬಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ನಂತರ ಜಲಪಿರಂಗಿಗಳನ್ನು ಪ್ರಯೋಗಿಸಲಾಯಿತು, ಅಶ್ವವಾಯುವನ್ನು ಸಿಡಿಸಲಾಯಿತು, ಜನರನ್ನು ಚದುರಿಸಿ ಕಳಿಸುವಂತಹ ಕೆಲಸವನ್ನು ಟರ್ಕಿ ಪೊಲೀಸರು ಮಾಡಿದ್ರು. ಬಹುದೊಡ್ಡ ಅನಾಹುತ ತಪ್ಪಿದೆ. ಆದರೆ ಮಿತ್ರರೇ, ಇದು ನಿಜಕ್ಕೂ ಕೂಡ ಆಘಾತಕಾರಿಯಾದಂಥ ವಿಚಾರ. ಈಗ ನಿಮಗೊಂದು ಪ್ರಶ್ನೆ ಬರುತ್ತೆ, ಟರ್ಕಿಯಲ್ಲಿ ಅಮೆರಿಕದ ನ್ಯೂಕ್ಲಿಯರ್ ವೆಪನ್ ಯಾಕಿದೆ? ಅಮೆರಿಕದ ಏರ್ಬೇಸ್ ಇದೆ, ಓಕೆ, ಅಮೆರಿಕ ಬೇರೆ ಬೇರೆ ದೇಶದಲ್ಲಿ ಏರ್ಬೇಸನ್ನು ಹೊಂದಿದೆ, ಮಿಲಿಟರಿ ಬೇಸ್ಗಳನ್ನು ಅವರು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆದರೆ ಈ ನ್ಯೂಕ್ಲಿಯರ್ ವೆಪನ್ಗಳನ್ನು ಟರ್ಕಿಯಲ್ಲಿ ಯಾಕಿಟ್ಟಿದೆ ಅಮೆರಿಕ? ಹೀಗೊಂದು ಪ್ರಶ್ನೆ ಬರುತ್ತೆ ಅಲ್ವಾ ಮಿತ್ರರೇ. ಟರ್ಕಿ ನ್ಯಾಟೋದ ಸದಸ್ಯ ದೇಶ. ಅಮೆರಿಕ ಬಹುತೇಕ ಎಲ್ಲ ನ್ಯಾಟೋದ ದೇಶಗಳಲ್ಲಿ ಏರ್ಬೇಸನ್ನು ಹೊಂದಿದೆ, ಕೆಲವು ದೇಶಗಳಲ್ಲಿ ನ್ಯೂಕ್ಲಿಯರ್ ವೆಪನ್ನನ್ನು ಕೂಡ ಶೇಖರಿಸಿಟ್ಟಿದೆ. ಇದು ಅಮೆರಿಕದ ಸ್ಟ್ರಾಟಜಿ. ಒಂದು ಆ ದೇಶವನ್ನು ಕಂಟ್ರೋಲ್ ಮಾಡೋದು, ಇನ್ನೊಂದು ಆ ಏರಿಯಾವನ್ನೇ ಕಂಟ್ರೋಲ್ ಮಾಡೋದು. ಈಗ ಒಂದು ವೇಳೆ ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಆಗಿದ್ದೇ ಆದರೆ ಅಮೆರಿಕ ಈ ಏರ್ಬೇಸನ್ನು ಬಳಸಿಕೊಂಡು ಯುದ್ಧ ಮಾಡುತ್ತೆ.
ಅಲ್ಲಿ ನ್ಯೂಕ್ಲಿಯರ್ ವೆಪನ್ ಇದೆ ಅಂತಂದರೆ ಸಹಜವಾಗಿ ಆ ಪ್ರದೇಶದಲ್ಲಿ ಭಯ ಇದ್ದೇ ಇರುತ್ತೆ. ಇದೆಲ್ಲ ಅಮೆರಿಕದ ಒಂದು ಕುತಂತ್ರದ ಭಾಗ. ಸದ್ಯ ಅಮೆರಿಕ ಟರ್ಕಿಯಲ್ಲೂ ಕೂಡ ಅತ್ಯಂತ ಆಧುನಿಕವಾದಂತಹ ನ್ಯೂಕ್ಲಿಯರ್ ವೆಪನ್ಗಳನ್ನು ಇಟ್ಟುಕೊಂಡಿದೆ. ಇನ್ನೊಂದು ಕಡೆಯಲ್ಲಿ ಟರ್ಕಿ ಮತ್ತು ಇಸ್ರೇಲ್ನ ಸಂಬಂಧ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗ್ಬಿಟ್ಟಿದೆ. ಟರ್ಕಿಯ ಅಧ್ಯಕ್ಷ ಎರ್ದ್ವಾನ್ ಏನು ಹೇಳಿದ್ರು, ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಈ ಭೂಮಿ ಮೇಲಿರುವಂತಹ ಅತ್ಯಂತ ದೊಡ್ಡ ಉಗ್ರ, ಆತನಿಗಿಂತ ಉಗ್ರ ಬೇರೊಬ್ಬಿಲ್ಲ, ಇವರು ಹಮಾಸ್ ಅನ್ನ ಉಗ್ರ ಸಂಘಟನೆ ಅಂತ ಕರೀತಾ ಇದ್ದಾರೆ. ಹಮಾಸ್ ಒಂದು ಉಗ್ರ ಸಂಘಟನೆ ಅಲ್ಲ, ಅದರ ಬದಲಾಗಿ ಇಸ್ರೇಲ್ನ ಪ್ರಧಾನಿಯೇ ದೊಡ್ಡ ಉಗ್ರ ಅಂತ ಕರೆದಿದ್ರು. ಒಂದು ದೇಶದ ಅಧ್ಯಕ್ಷರಾಗಿ ಇನ್ನೊಂದು ದೇಶದ ಪ್ರಧಾನಿಗೆ ಉಗ್ರ ಅಂತ ಕರೆದಿದ್ರು. ಇದಾಗ್ತಿದ್ದ ಹಾಗೆ ಟರ್ಕಿ ಮತ್ತು ಇಸ್ರೇಲ್ ಸಂಬಂಧ ಹಾಳಾಗಿ ಹೋಯಿತು. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಟರ್ಕಿ ಮತ್ತು ಇಸ್ರೇಲ್ ನಡುವೆ ಒಂದು ರಾಜತಾಂತ್ರಿಕ ಸಂಬಂಧ ಇತ್ತು. ಟರ್ಕಿ ಒಂದು ಮುಸ್ಲಿಂ ದೇಶವಾದರೂ ಕೂಡ ಬಹಳ ಹಿಂದಿನಿಂದಲೂ ಕೂಡ ಅವರ ನಡುವೆ ರಾಜತಾಂತ್ರಿಕ ಸಂಬಂಧ ಇತ್ತು. ಇಸ್ರೇಲ್ಗೆ ಟರ್ಕಿ ಮಾನ್ಯತೆಯನ್ನು ಕೊಟ್ಟಿತ್ತು. ಎರಡೂ ದೇಶಗಳ ನಡುವೆ ಉತ್ತಮವಾದ ವ್ಯಾಪಾರ ಸಂಬಂಧ ಕೂಡ ಇತ್ತು. ಆದರೆ ಈ ಯುದ್ಧದ ಬಳಿಕ ಟರ್ಕಿ ಕಂಪ್ಲೀಟ್ ಆಗಿ ಉಲ್ಟಾ ಹೊಡೆದಿದೆ. ಪ್ಯಾಲೆಸ್ತೈನ್ಗೆ ಸಪೋರ್ಟ್ ಮಾಡೋದರ ಜೊತೆಗೆ ಇಸ್ರೇಲನ್ನು ಕೂಡ ಎದುರು ಹಾಕ್ಕೊಂಡಿದೆ. ಟರ್ಕಿ ಅಧ್ಯಕ್ಷ ಇಸ್ರೇಲ್ನ ಪ್ರಧಾನಿಯನ್ನೇ ಉಗ್ರ ಅಂತ ಕರೆದ ಬಳಿಕ ಇಸ್ರೇಲ್ ಕೂಡ ಸಿಟ್ಟಿಗೆದ್ದಿತ್ತು. ಟರ್ಕಿಯಲ್ಲಿರುವಂತಹ ತನ್ನ ರಾಯಭಾರಿಯನ್ನು ಇಸ್ರೇಲ್ ವಾಪಸ್ ಕರೆಸಿಕೊಂಡಿತ್ತು. ಇಸ್ರೇಲ್ನಲ್ಲಿದ್ದಂತಹ ಟರ್ಕಿಯ ರಾಯಭಾರಿಯನ್ನು ಟರ್ಕಿ ಕೂಡ ವಾಪಸ್ ಕರೆಸಿಕೊಂಡಿತ್ತು. ಹೀಗೆ ಎರಡೂ ದೇಶಗಳ ನಡುವೆ ರಾಜತಾಂತ್ರಿಕ ಸಂಬಂಧ ಕೂಡ ಕಟ್ಟಾಗಿದೆ. ಇನ್ನೊಂದು ಕಡೆಯಲ್ಲಿ ಅಲ್ಲಿನ ಜನ ಇಸ್ರೇಲ್ನ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ. ಈಗ ಈ ಪ್ರತಿಭಟನೆ ಅಮೆರಿಕ ವಿರುದ್ಧವೂ ತಿರುಗಿದೆ, ಯಾಕೆಂದರೆ ಅಮೆರಿಕ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿದೆ ಅಂತ. ಮಿತ್ರರೇ, ಇದೆಲ್ಲದರ ನಡುವೆ ಇನ್ನೊಂದು ಬೆಳವಣಿಗೆ ಆಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇರಾನ್ನ ಅಧ್ಯಕ್ಷರ ಜೊತೆಗೆ ಮಾತನಾಡಿದ್ದಾರೆ. ದೂರವಾಣಿ ಮೂಲಕ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಜೊತೆಗೆ ನರೇಂದ್ರ ಮೋದಿ ಮಾತುಕತೆಯನ್ನು ನಡೆಸಿರುವಂಥದ್ದು. ಮಾತುಕತೆಯ ವಿಷಯ ಏನು? ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಯನ್ನು ಸ್ಥಾಪಿಸಬೇಕು. ಮಿತ್ರರೇ, ಇದನ್ನು ಕೇಳೋದಕ್ಕೆ ತುಂಬ ಆಶ್ಚರ್ಯ ಆಗುತ್ತೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರೇನೋ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡಿರಬಹುದು, ಆದರೆ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಈಗಾಗಲೇ ನರೇಂದ್ರ ಮೋದಿ ಈಜಿಪ್ಟ್ನ ಅಧ್ಯಕ್ಷರ ಜೊತೆಗೆ ಮಾತನಾಡಿದ್ರು, ಜೋರ್ಡಾನ್ನ ಅಧ್ಯಕ್ಷರ ಜೊತೆಗೆ ಮಾತನಾಡಿದ್ರು, ಯುಎಇಯ ಮುಖಂಡರ ಜೊತೆಗೆ ಮಾತನಾಡಿದ್ರು. ಇದಕ್ಕೆಲ್ಲ ಒಂದು ಅರ್ಥ ಇದೆ, ಯಾಕೆಂದರೆ ಅವ್ರು ಯಾರೂ ಕೂಡ ನೇರವಾಗಿ ಯುದ್ಧಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಉಗ್ರವಾದಿಗಳನ್ನು ಕೂಡ ಬೆಂಬಲಿಸ್ತಾ ಇಲ್ಲ. ಆದರೆ ಮಿತ್ರರೇ, ಇವತ್ತೇನು ಯುದ್ಧ ನಡೀತಾ ಇದೆ, ಇದಕ್ಕೆ ಮೂಲ ಕಾರಣವೇ ಇರಾನ್. ಹಮಾಸ್ ಉಗ್ರರನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿರೋದೇ ಇರಾನ್. ಹಮಾಸ್ ಉಗ್ರರಿಗೆ ಶಸ್ತ್ರಾಸ್ತ್ರವನ್ನು ಕೊಡ್ತಾ ಇರೋದೇ ಇರಾನ್. ಹಮಾಸ್ ಉಗ್ರರಿಗೆ ಬೇಕಾದಂತಹ ಹಣದ ಸಹಾಯವನ್ನು ಮಾಡ್ತಿರೋದೇ ಇರಾನ್. ಹಮಾಸ್ ಉಗ್ರ ಮುಖಂಡರುಗಳನ್ನು ಸಾಕ್ತಾ ಇರುವಂತಹದ್ದೇ ಇರಾನ್. ಇಂತಹ ಪರಿಸ್ಥಿತಿಯಲ್ಲಿ ಯುದ್ಧ ನಿಲ್ಲಿಸೋದು ಇರಾನ್ಗೆ ದೊಡ್ಡ ಕೆಲಸವೇ ಅಲ್ಲ. ಇವತ್ತೇನು ಹಮಾಸ್ನ ಒತ್ತೆಯಾಳಾಗಿರುವಂತಹ 242 ಇಸ್ರೇಲಿಗರನ್ನು ಬಿಟ್ಟು ಕಳುಹಿಸಿದರೆ ಇಸ್ರೇಲ್ ಕೂಡ ಕದನ ವಿರಾಮವನ್ನು ಘೋಷಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ ಬೆಂಜಮಿನ್ ನೆತನ್ಯಾಹು ಆ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ, ಇಲ್ಲಿವರೆಗೆ ನಮ್ಮ ಒತ್ತೆಯಾಳುಗಳು ಬಿಡುಗಡೆ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ಯುದ್ಧ ವಿರಾಮದ ಬಗ್ಗೆ ನಾವು ಯೋಚನೆಯೇ ಮಾಡೋದಿಲ್ಲ ಅಂತ ನೆತನ್ಯಾಹು ಹೇಳಿದ್ದಾರೆ. ಈಗೇನಾದರೂ ಇರಾನ್ ಒಂದು ವೇಳೆ ಈ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡೋದಕ್ಕೆ ಹೇಳಿದ್ದೆ ಆದರೆ ಸಹಜವಾಗಿ ಕದನ ವಿರಾಮ ಘೋಷಣೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಇರಾನ್ ಆ ಕೆಲಸವನ್ನು ಮಾಡ್ತಾ ಇಲ್ಲ, ಯಾಕೆಂದರೆ ಅವರಿಗೆ ಯುದ್ಧ ಬೇಕಾಗಿದೆ. ಇರಾನ್ ಇರುವಂತಹದ್ದು ಧಾರ್ಮಿಕ ಮುಖಂಡನ ಕೈಯಲ್ಲಿ, ಹೀಗಾಗಿ ಇರಾನ್ ಆ ಕೆಲಸ ಮಾಡೋದಿಲ್ಲ. ಆದರೂ ಪ್ರಧಾನಿ ನರೇಂದ್ರ ಮೋದಿ ಇರಾನ್ನ ಅಧ್ಯಕ್ಷರ ಜೊತೆಗೆ ಮಾತನಾಡಿದ್ದಾರೆ. ಏನು ವಿಚಾರ? ಇದರ ಬಗ್ಗೆ ತನ್ನ ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಪಶ್ಚಿಮ ಏಷ್ಯಾದ ಸಂಘರ್ಷದ ಬಗ್ಗೆ ಚರ್ಚೆ ಆಗಿದೆ, ಹೆಚ್ಚುತ್ತಿರುವ ಭಯೋತ್ಪಾದನಾ ಚಟುವಟಿಕೆಗಳ ಬಗ್ಗೆಯೂ ಕೂಡ ಮಾತನಾಡಿದ್ದೀವಿ, ಮಾನವೀಯ ನೆರವಿನ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ, ಅಂದರೆ ಗಾಜಾದಲ್ಲಿ ಮಾನವೀಯ ನೆರವನ್ನು ಕೊಡಬೇಕು ಅನ್ನುವ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಸ್ಥಿರತೆ ಸ್ಥಾಪನೆಯ ಬಗ್ಗೆ ನಾವಿಬ್ಬರೂ ಮಾತುಕತೆಯನ್ನು ನಡೆಸಿದ್ದೀವಿ, ಹಾಗೆ ಇರಾನ್ ಜೊತೆಗೆ ನಮ್ಮ ಸಂಬಂಧ ಸುಧಾರಣೆ ಆಗ್ತಿರೋದನ್ನು ಕೂಡ ಈ ವೇಳೆ ಪ್ರಸ್ತಾಪಿಸಲಾಗಿದೆ. ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ಮಿತ್ರರೇ, ಇರಾನ್ನಿಂದ ದೊಡ್ಡ ಭರವಸೆ ಏನು ಪ್ರಧಾನಿ ನರೇಂದ್ರ ಮೋದಿಗೆ ಸಿಕ್ಕಿರೋದಿಲ್ಲ. ಕೇವಲ ಒಂದು ಔಪಚಾರಿಕವಾಗಿ ಮಾತುಕತೆ ನಡೆಸಿದ್ದಾರಷ್ಟೇ. ಪ್ರಧಾನಿ ಏನಾದರೂ ಯುದ್ಧ ನಿಲ್ಲಿಸೋದಕ್ಕೆ ನೀವು ಸಹಾಯ ಮಾಡಿ ಅಂತ ಕೇಳಿದ್ರೆ ಇರಾನ್ ಒಪ್ಪಿಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಇದಿಷ್ಟರ ನಡುವೆ ರಷ್ಯಾದಲ್ಲೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಇದರಿಂದಾಗಿ ಜಾಗತಿಕವಾಗಿ ಸಂಚಲನ ಸೃಷ್ಟಿಯಾಗಿದೆ, ಅಮೆರಿಕಾಗೂ ಕೂಡ ಸ್ವಲ್ಪ ಟೆನ್ಷನ್ ಹೆಚ್ಚಾಗಿದೆ. ನಿಮಗೆಲ್ಲ ಗೊತ್ತು, ಇವತ್ತು ವಿಶ್ವದಲ್ಲಿ ಎರಡು ಪ್ರಮುಖ ಯುದ್ಧಗಳು ನಡೀತಾ ಇದೆ, ಒಂದು ರಷ್ಯಾ ಉಕ್ರೇನ್, ಇನ್ನೊಂದು ಇಸ್ರೇಲ್ ಹಮಾಸ್. ಎರಡೂ ಕೂಡ ಪ್ರಮುಖವಾದಂಥ ಯುದ್ಧಗಳು, ಯಾಕೆ ಅಂತಂದರೆ ಇಡೀ ವಿಶ್ವವನ್ನೇ ಇಬ್ಬಾಗ ಮಾಡಿಬಿಟ್ಟಿದೆ. ಒಂದು ಕಡೆ ರಷ್ಯಾ ಬಣ ತೀವ್ರಗೊಳ್ತಾ ಇದ್ರೆ ಇನ್ನೊಂದು ಕಡೆ ಅಮೆರಿಕಾ ಬಣ ತೀವ್ರಗೊಳ್ತಾ ಇದೆ. ವಿಶ್ವದಲ್ಲಿ ಡಿವೈಡ್ ಆಗಿಬಿಟ್ಟಿದೆ, ಈ ದೇಶಗಳು ರಷ್ಯಾದ ಪರ, ಈ ದೇಶಗಳು ಅಮೆರಿಕಾದ ಪರ ಅಂತ. ಒಂದಷ್ಟು ದೇಶಗಳು ತಟಸ್ಥವಾಗಿದ್ದಾವೆ, ಯಾವುದೇ ದೇಶದ ಜೊತೆಗೂ ಕೂಡ ಗುರುತಿಸಿಕೊಂಡಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷರು ನಿರಂತರವಾಗಿ ಶಸ್ತ್ರಾಸ್ತ್ರ ಪೈಪೋಟಿಗಿಳಿದಿದ್ದಾರೆ. ಅಂದರೆ ಅಮೆರಿಕಾವನ್ನು ಬೆದರಿಸಬೇಕು, ಅಮೆರಿಕಾವನ್ನು ಹೆದರಿಸಬೇಕು, ಮುಖ್ಯವಾಗಿ ನ್ಯಾಟೋವನ್ನು ಹದ್ವಸ್ತಿನಲ್ಲಿ ಇಡಬೇಕು, ಇದು ರಷ್ಯಾ ಅಧ್ಯಕ್ಷರ ಮುಖ್ಯ ಉದ್ದೇಶ. ಹೀಗಾಗಿ ನಿರಂತರವಾಗಿ ಕ್ಷಿಪಣಿಗಳನ್ನು ಪರೀಕ್ಷೆ ನಡೆಸ್ತಾ ಇದೆ ರಷ್ಯಾ. ಸದ್ಯ ಮಿತ್ರರ ರಷ್ಯಾ ಬುಲಾವಾ ಅನ್ನುವಂತಹ ಇಂಟರ್ ಕಾಂಟಿನೆಂಟಲ್ ಮಿಸೈಲ್ ಅನ್ನು ಪರೀಕ್ಷಿಸಿದೆ. ಇದು ಈಗ ಸಂಚಲನಕ್ಕೆ ಕಾರಣ ಆಗಿರುವಂತಹದ್ದು. ಯಾಕೆ ಅಂತಂದರೆ ಈ ಬುಲಾವಾ ಅನ್ನುವಂತಹ ಮಿಸೈಲ್ ಏನಿದೆ, ಇದರ ಸಾಮರ್ಥ್ಯ ಎಲ್ಲರನ್ನು ಬೆಚ್ಚಿ ಬೀಳಿಸುತ್ತೆ. ಇದು ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಹೊತ್ತೊಯ್ಯುವಂತಹ ಸಾಮರ್ಥ್ಯ ಇರುವ ಮಿಸೈಲ್ ಇದು. ಈ ಇಂಟರ್ ಕಾಂಟಿನೆಂಟಲ್ ಮಿಸೈಲ್ ಏನಿದೆ 8,000 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಮಿತ್ರರೇ, ನಿಮ್ಗೆ ಅನಿಸಬಹುದು 8,000 ಕಿಲೋಮೀಟರ್ ಏನು ದೊಡ್ಡ ವಿಚಾರವ? ರಷ್ಯಾ ಬಳಿಯಲ್ಲಿ ಅದಕ್ಕಿಂತಲೂ ದೂರ ಸಾಗುವಂತಹ ಮಿಸೈಲ್ಗಳಿದೆಯಲ್ಲ, ಇದರ ಟೆಸ್ಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ?
ಮಿತ್ರರು, ಇಲ್ಲೇ ಇರೋದು ವಿಷಯ. ಈ ಬುಲಾವಾ ಮಿಸೈಲ್ 8,000 ಕಿಲೋಮೀಟರ್ ರೇಂಜ್ ಹೊಂದಿದೆಯಲ್ಲ, ಇದು ಹಾರೋದೆಲ್ಲಿಂದ? ಸಬ್ಮರಿನ್ನಿಂದ, ನ್ಯೂಕ್ಲಿಯರ್ ಸಬ್ಮರಿನ್ನಿಂದ ಇದು ಲಾಂಚ್ ಆಗುತ್ತೆ. ಅಂದರೆ ಒಂದು ಸಮುದ್ರದ ಆಳದಲ್ಲಿ ಕೂತ್ಕೊಂಡು ಇದನ್ನು ಲಾಂಚ್ ಮಾಡಬಹುದು. ಉದಾಹರಣೆಗೆ ಮೆಡಿಟರೇನಿಯನ್ ಸೀನಲ್ಲಿ ರಷ್ಯಾದ ಸಬ್ಮರಿನ್ ಮೂಲಕವಾಗಿ ಇದನ್ನು ಲಾಂಚ್ ಮಾಡಬಹುದು. ಅಮೆರಿಕದ ಯಾವುದೇ ಮೂಲೆಯನ್ನು ಬೇಕಾದರೂ ಇದು ತಲುಪುತ್ತೆ. ಇದರ ಜೊತೆಗೆ ಇನ್ನೂ ಒಂದು ವಿಶೇಷ ಏನು ಅಂತಂದರೆ, ಇದು ಒಮ್ಮೆಗೆ 6 ನ್ಯೂಕ್ಲಿಯರ್ ಹೆಡ್ಡನ್ನು ಕೊಂಡೊಯ್ಯುತ್ತೆ. ಒಂದೇ ನ್ಯೂಕ್ಲಿಯರ್ ವಾರ್ ಹೆಡ್ ಅಲ್ಲ, ಒಂದು ಸಲ ಹಾರ್ತು ಅಂತಂದ್ರೆ ಅದರಲ್ಲಿ 6 ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಜೋಡಿಸಬಹುದು. ಈ 6 ನ್ಯೂಕ್ಲಿಯರ್ ವಾರ್ ಹೆಡ್ ಒಂದೇ ಕಡೆಗೆ ಬೀಳೋದಿಲ್ಲ, ಇದು 6 ವಿವಿಧ ಗುರಿಯನ್ನು ತಲುಪುತ್ತೆ, ನಿಖರವಾಗಿ ತಲುಪುತ್ತೆ. ಹೀಗಾಗಿ ಇದಕ್ಕೆ ಬಹಳ ಮಹತ್ವ ಇದೆ. ಇದರ ಬಗ್ಗೆ ಜಗತ್ತು ಯೋಚಿಸೋದಕ್ಕೆ ಶುರು ಮಾಡಿದೆ. ಇದನ್ನು ಯಶಸ್ವಿಯಾಗಿ ರಷ್ಯಾ ಈಗ ಪ್ರಯೋಗ ನಡೆಸಿರುವಂತಹದ್ದು. ಸದ್ಯ ಮಿತ್ರರೇ, ರಷ್ಯಾ ಬಳಿಯಲ್ಲಿ ಅತ್ಯಾಧುನಿಕವಾದ ಸಬ್ಮರಿನ್ಗಳು ಕೂಡ ಇದೆ. ಈ ಮಿಸೈಲ್ ಅನ್ನು ಲಾಂಚ್ ಮಾಡುವಂತಹ ಕೆಪಾಸಿಟಿ ಇರುವ ಸಬ್ಮರಿನ್ಗಳು ರಷ್ಯಾ ಬಳಿಯಲ್ಲಿ 11 ಇದಾವೆ. ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚ್ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಸಬ್ಮರಿನ್ಗಳೇ 11 ಇದಾವೆ ರಷ್ಯಾ ಬಳಿಯಲ್ಲಿ. ಒಟ್ಟು ರಷ್ಯಾ ಬಳಿಯಲ್ಲಿ ಇರುವಂತಹ ಸಬ್ಮರಿನ್ಗಳ ಸಂಖ್ಯೆ 58. ಈ ಪೈಕಿ 21 ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರಿನ್ಗಳು, 9 ನ್ಯೂಕ್ಲಿಯರ್ ಪವರ್ ಕ್ರೂಸ್ ಮಿಸೈಲ್ ಹೊತ್ತೊಯ್ಯುವಂತಹ ಸಬ್ಮರಿನ್ಗಳು, ಇನ್ನು 17 ಸಬ್ಮರಿನ್ಗಳು ನ್ಯೂಕ್ಲಿಯರ್ ಪವರ್ ಅಟ್ಯಾಕಿಂಗ್ ಸಬ್ಮರಿನ್ಗಳು. ಮಿತ್ರರೇ, ಇದಿಷ್ಟು ಇಸ್ರೇಲ್ ಹಮಾಸ್ ಯುದ್ಧ ಹಾಗೂ ಇತ್ತೀಚಿನ ಬೆಳವಣಿಗೆಗಳ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.